ಎನ್ಆರ್ಸಿ ಬಗ್ಗೆ ಭಾರತದಲ್ಲಿ ಚರ್ಚೆ ನಡೆಯುತ್ತಲೇ ಇದೆ. ಆಗಸ್ಟ್ 31ರಂದು ಬಿಡುಗಡೆಯಾದ ಅಂತಿಮ ಪಟ್ಟಿಯಲ್ಲಿ ಸುಮಾರು 19 ಲಕ್ಷ ಮಂದಿಯನ್ನು ಹೊರಗಿಡಲಾಗಿದೆ. ಇನ್ನೊಂದು ಕಡೆ ವಾಯವ್ಯ ಪಾಕಿಸ್ತಾನದ ಖೈಬರ್ ಪಂಕ್ತುಕ್ವಾ ಪ್ರಾಂತ್ಯದಲ್ಲಿ ನ್ಯಾಷನಲ್ ಐಡಿ ಕಾರ್ಡ್ ಇಲ್ಲದ 26 ಲಕ್ಷ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನಿರಾಕರಿಸಲಾಗಿದೆ. ಆ ಮೂಲಕ ಅವರಿಂದ ಯಾವುದೇ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವ ಹಕ್ಕನ್ನು ಕಸಿಯಲಾಗಿದೆ. ಟ್ರಸ್ಟ್ ಫಾರ್ ಡೆಮೊಕ್ರಾಟಿಕ್ ಎಜುಕೇಷನ್ ಅಂಡ್ ಅಕೌಂಟಬಿಲಿಟಿ ಸಂಸ್ಥೆಯು ಸಂಗ್ರಹಿಸಿದ ಮಾಹಿತಿ ಪ್ರಕಾರ 26 ಲಕ್ಷ ಮಂದಿ ಮಹಿಳೆಯರ ಪೈಕಿ 1 ಲಕ್ಷ ಮಹಿಳೆಯರು ಸ್ವಾಬ್, 70,000 ಆಟೋಬಾತ್ ಹಾಗೂ 90,000 ಮಹಿಳೆಯರು ಬಜಾರ್ಗೆ ಸೇರಿದವರಾಗಿದ್ದಾರೆ. ಪಾಕಿಸ್ತಾನದಲ್ಲಿ ನ್ಯಾಷನಲ್ ಐಡಿ ಕಾರ್ಡ್ ಇದ್ದರೆ ಮಾತ್ರ ಮತ ಚಲಾಯಿಸಬಹುದು, ರಾಜಕೀಯ ಪಕ್ಷದ ಸದಸ್ಯರಾಗಬಹುದು. ಶಿಕ್ಷಣ, ಆರೋಗ್ಯ ಮತ್ತು ಬ್ಯಾಂಕ್ ಸೇವೆ ಸೇರಿದಂತೆ ಸರ್ಕಾರದ ಇನ್ನಿತರ ಕಲ್ಯಾಣ ಯೋಜನೆಗಳ ಸೌಲಭ್ಯ ಪಡೆಯಬಹುದು. ನ್ಯಾಷನಲ್ ಐಡಿ ಕಾರ್ಡ್ ಇಲ್ಲದೆ ಆ ಮಹಿಳೆಯರು ಇತರ ನಾಗರಿಕರಂತೆ ಸಾರ್ವಜನಿಕ ಜೀವನ ನಡೆಸುವ ಸ್ಥಿತಿಯಲ್ಲಿ ಇಲ್ಲ. ಭಾರತದ ಅಸ್ಸಾಂ ರಾಜ್ಯದಲ್ಲಿ ಒಟ್ಟು 3.3 ಕೋಟಿ ಮಂದಿ ಎನ್ಆರ್ಸಿಯಲ್ಲಿ ಹೆಸರು ಸೇರಿಸಲು ಅರ್ಜಿ ಸಲ್ಲಿಸಿದ್ದರು. ಆದರೆ ಆಗಸ್ಟ್ 31ರಂದು ಪ್ರಕಟವಾದ ಅಂತಿಮ ಪಟ್ಟಿಯಿಂದ 19 ಲಕ್ಷ ಮಂದಿಯನ್ನು ಹೊರಗಿಡಲಾಗಿದೆ. ಅಂಥವರು ಕೇಂದ್ರ ಸರ್ಕಾರ ಸ್ಥಾಪಿಸಿರುವ 400 ಫಾರಿನರ್ಸ್ ಟ್ರಿಬ್ಯುನಲ್ಗಳಲ್ಲಿ ಮನವಿ ಸಲ್ಲಿಸಬಹುದು.